ಬೆಂಗಳೂರಿನಲ್ಲಿ ಗ್ರೀನ್ ಕಾರಿಡಾರ್ ಮೂಲಕ ಎರಡು ಜೀವಂತ ಹೃದಯಗಳನ್ನು ನಾರಾಯಣ ಹೆಲ್ತ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೆಂಗೇರಿಯ ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಯಿಂದ ಒಂದು ಹೃದಯ ಮತ್ತು ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಿಂದ ಮತ್ತೊಂದು ಹೃದಯ ಗ್ರೀನ್ ಕಾರಿಡಾರ್ ಮೂಲಕ ಬೊಮ್ಮಸುಂದರದ ಬಳಿ ಇರುವಂತಹ ನಾರಾಯಣ ಹೆಲ್ತ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಒಂದು ಹೃದಯ ಕೆಂಗೇರಿಯ ಆಸ್ಪತ್ರೆ, ಮತ್ತೊಂದು ಹೃದಯ ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಿಂದ ರವಾನೆಯಾಗಿ ಈ ಮುಖಾಂತರ ಮತ್ತೊಮ್ಮೆ ಬೆಂಗಳೂರಿಗರ ಹೃದಯ ಮುಡಿದಿದೆ. ಬಿಜಿಎಸ್ ಆಸ್ಪತ್ರೆಯಿಂದ ಜೀವಂತ ಹೃದಯ ರವಾನೆ ಆಗಿದೆ. ನಾರಾಯಣ ಹೃದಯಾಲಯದಲ್ಲಿ ಇಬ್ಬರಿಗೆ ಈ ಕಸಿಯನ್ನು ಮಾಡಲಾಗಿದೆ. ಬೊಮ್ಮಸಂದ್ರದಲ್ಲಿರುವಂತಹ ನಾರಾಯಣ ಹೆಲ್ತ್ ಆಸ್ಪತ್ರೆಗೆ ಎರಡು ಹೃದಯಗಳು ರವಾನೆಯಾಗಿ, ಒಂದು ಹೃದಯ ಕೆಂಗೇರಿಯ ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಯಿಂದ ಆದರೆ ಮತ್ತೊಂದು ಹೃದಯ ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯಕ್ಕೆ ರವಾನೆಯಾಗಿ ಅಲ್ಲಿ ಇಬ್ಬರಿಗೆ ಕಸಿ ಮಾಡಲಾಗಿದೆ. ಗ್ರೀನ್ ಕಾರಿಡಾರ್ ಮುಖಾಂತರ ನಾರಾಯಣ ಹೃದಯಾಲಯದಲ್ಲಿ ಈಗ ಈ ಆಪರೇಷನ್ ಮಾಡಲಾಗಿದೆ. ಆಪರೇಷನ್ನಲ್ಲಿ ಈಗಾಗಲೇ ನಾವು ಈ ಹಿಂದೆಯೂ ಕೂಡ ಗಮನಿಸಿದ್ವಿ, ಜೀವಂತ ಹೃದಯ ಅಳವಡಿಕೆಯಲ್ಲಿ ಇಲ್ಲಿಯವರೆಗೂ ನಮ್ಮ ನಾರಾಯಣ ಹೃದಯಾಲಯದ ವೈದ್ಯರು ಯಶಸ್ವಿಯಾಗಿದ್ದಾರೆ. ಈಗ ಮತ್ತೊಂದು ಸರಿ ಅಂತಹ ಪ್ರಯತ್ನಕ್ಕೆ ಕೈ ಹಾಕಿ ಯಶಸ್ವಿ ಆಗಿದ್ದಾರೆ. ಈ ಮುಖಾಂತರ ಬೆಂಗಳೂರಿಗರ ಹೃದಯ ಮತ್ತೊಂದು ಸಾರಿ ಮಿಡಿದಿದೆ. ನೀವು ಗಮನಿಸ್ತಾ ಇರಬಹುದು ಎರಡು ಹೃದಯಗಳನ್ನು ಯಾವ ಥರ ಅಲ್ಲಿನ ಸಿಬ್ಬಂದಿ ರವಾನೆ ಮಾಡ್ತಾ ಇದ್ದಾರೆ. ಒಂದು ಕೆಂಗೇರಿಯಿಂದ, ಮತ್ತೊಂದು ಯಶವಂತಪುರದ ಆಸ್ಪತ್ರೆಯಿಂದ ಆ ಹೃದಯ ರವಾನೆ ಮಾಡಲಾಗಿತ್ತು. ಗ್ರೀನ್ ಕಾರಿಡಾರ್ ಮುಖಾಂತರ ನಾರಾಯಣ ಹೃದಯಾಲಯಕ್ಕೆ ಬಂತು. ನಾರಾಯಣ ಹೃದಯಾಲಯದಲ್ಲಿ ಆ ಎರಡೂ ಹೃದಯಗಳನ್ನು ಇವತ್ತು ಕಸಿ ಮಾಡಲಾಗಿದೆ. ಅಂದರೆ ಆಪರೇಷನ್ ಮಾಡುವುದರ ಮುಖಾಂತರ ಮತ್ತೊಬ್ಬರಿಗೆ ಅಳವಡಿಕೆ ಮಾಡುವ ಮುಖಾಂತರ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿದ್ದಾರೆ. ಈ ಮುಖಾಂತರ ಬೆಂಗಳೂರಿನಲ್ಲಿ ಈ ಹಿಂದೆಯೂ ಕೂಡ ಇದೇ ತರಹ ಹೃದಯ ಕಸಿಯನ್ನು ಮಾಡಲಾಗಿತ್ತು. ಶಸ್ತ್ರಚಿಕಿತ್ಸೆಯ ಮುಖಾಂತರ ಆಸ್ಪತ್ರೆಯ ವೈದ್ಯರು ಯಶಸ್ಸನ್ನು ಕೂಡ ಕಂಡಿದ್ದರು. ಅದೇ ಥರ ಇವತ್ತೂ ಕೂಡ ಗ್ರೀನ್ ಕಾರಿಡಾರ್ ಮುಖಾಂತರ ಒಂದು ಕೆಂಗೇರಿಯಿಂದ ಮತ್ತೊಂದು ಯಶವಂತಪುರದಿಂದ ಹೃದಯವನ್ನು ತೆಗೆದುಕೊಂಡು ಬಂದು ನಾರಾಯಣ ಆಸ್ಪತ್ರೆಗೆ ಅದನ್ನು ಸೇರಿಸಿ ನಾರಾಯಣ ಹೃದಯಾಲಯದ ಆಸ್ಪತ್ರೆಯಲ್ಲಿ ವೈದ್ಯರು ಆ ಜೀವಂತ ಹೃದಯವನ್ನು ಮತ್ತೊಬ್ಬರಿಗೆ ಅಳವಡಿಸುವುದರ ಮುಖಾಂತರ ಮತ್ತೆ ಯಶಸ್ಸನ್ನು ಕಂಡಿದ್ದಾರೆ.